ಚಿಕ್ಕೋಡಿಯ ಶ್ರೀ ಹನುಮಾನ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಸ್ಥೆ ಆರಂಭಗೊಂಡು 25 ವರ್ಷಗಳಾಗಿದ್ದು ಬೆಳ್ಳಿ ಮಹೋತ್ಸವದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಸಂಸ್ಥಾಪಕ ನ್ಯಾಯವಾದಿ ಬಿಆರ್ ಯಾದವ್ ಹೇಳಿದರು. ಅವರು ಸಂಸ್ಥೆಯ ಸಭಾಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು. 470 ಸದಸ್ಯರು ಮತ್ತು 3 ಲಕ್ಷ ಠೇವಣಿಯೊಂದಿಗೆ ಆರಂಭವಾದ ಸಂಸ್ಥೆಯು ಇಂದು 1821 ಸದಸ್ಯರನ್ನು ಹೊಂದಿದೆ. 58 ಲಕ್ಷ ರೂಪಾಯಿ ಷೇರು ಬಂಡವಾಳ, 2.20 ಕೋಟಿ ಕಾಯ್ದಿಟ್ಟ ನಿಧಿ, 16.60 ಕೋಟಿ ಡಿಪಾಸಿಟ್, 10.39 ಕೋಟಿ ರೂಪಾಯಿ ಸಾಲ ವಿತರಿಸಿ ಪ್ರಸಕ್ತ ವರ್ಷದಲ್ಲಿ 22 ಲಕ್ಷ ರೂಪಾಯಿ ಲಾಭ ಗಳಿಸಿದೆ ಎಂದರು. ಸಾಮಾನ್ಯ ಜನರಿಗೆ ಆರ್ಥಿಕ ಸಹಾಯ ಮಾಡುವ ಉದ್ದೇಶದಿಂದ ಈ ಸಂಸ್ಥೆಯನ್ನು ಹುಟ್ಟುಹಾಕಲಾಗಿದ್ದು ಸಾಮಾಜಿಕ ಆರ್ಥಿಕ ಉನ್ನತೀಕರಣಕ್ಕಾಗಿ ಸಂಸ್ಥೆ ಪ್ರೇರಣೆ ನೀಡುತ್ತಾ ಬಂದಿದೆ. ಬಡ ಪ್ರತಿಭಾವಂತ ಮಕ್ಕಳಿಗೆ ಆರ್ಥಿಕ ಸಹಾಯ ಮಾಡಿದೆ. COVID-19ರಲ್ಲಿ ವಾರಿಯರ್ಸ್ಗೆ ಆಹಾರ ಕಿಟ್ ಸಹಾಯಧನ ವಿತರಿಸಿದೆ ಎಂದರು. ಬೆಳ್ಳಿ ಮಹೋತ್ಸವದ ಅಂಗವಾಗಿ ಪ್ರಸಕ್ತ ವರ್ಷದಲ್ಲಿ ಸಹಕಾರಿ ಸದಸ್ಯರಿಗೆ ಕೋವಿಡ್ ಲಸಿಕಾ ಅಭಿಯಾನ, ಆರೋಗ್ಯ ತಪಾಸಣಾ ಶಿಬಿರ, ಕೃಷಿ ವಿಚಾರ ಸಂಕೀರ್ಣ, ಸದಸ್ಯರಿಗೆ ವಾಹನ ಚಾಲನಾ ಪತ್ರ ವಿತರಣೆ, ಮಾಜಿ ಸೈನಿಕರು, ವಿಧವೆಯರು, ಹಿರಿಯ ನಾಗರಿಕರಿಗೆ ಕಡಿಮೆ ಬಡ್ಡಿದರದಲ್ಲಿ ಸಾಲ, ಠೇವಣಿಗೆ ಹೆಚ್ಚು ಬಡ್ಡಿ ನೀಡಲಾಗುತ್ತಿದೆ ಎಂದರು. ನಮ್ಮ ಸಂಸ್ಥೆ ದಿನಾಂಕ 14/8/2021 25ನೇ ವರ್ಷ ಪದಾರ್ಪಣೆ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ 14/8/2021 13/8/2022 ವರ್ಷ ನಮ್ಮ ಬೆಳ್ಳಿ ಹಬ್ಬದ ವರ್ಷ ಅಂತ ಆಚರಿಸಬೇಕಂತ ನಾವು ಹಮ್ಮಿಕೊಂಡಿದ್ದೀವಿ. ಈ ಮೊದಲು ಹೇಳೋದಂದ್ರೆ ಈ ನಮ್ಮ ಸಂಸ್ಥೆ ದಿನಾಂಕ 14/8/1997 ಸ್ಥಾಪನೆಗೊಂಡಿತ್ತು. ಈ ಇನಿಷಿಯಲಿ ನಾವು ಈ ಸಂಸ್ಥೆ ಸ್ಥಾಪನೆಗೊಂಡಾಗ 474 ಸದಸ್ಯರ ಇದ್ದರು. ಅವಾಗ ನಮ್ಮ ಭಾಗ ಬಂಡವಾಳ 3 ಲಕ್ಷ ಇತ್ತು. ಮತ್ತು ಅದೇ ದಿವಸ ನಮ್ಗೆ ಒಂದು 3 ಲಕ್ಷ ಠೇವಿನೂ ಆ ದಿವಸ ಕೂಡಿದ್ದು. ಆ ದಿವಸ ನಾವು ಯಾವಾಗ ಸ್ಥಾಪನೆ ಮಾಡಿದ್ವಿ ಆ ದಿವಸ, ಮತ್ತು ಅದು 31/3/1998 ಅದು ಒಂದು ನಮ್ಮದು ಸಂಸ್ಥೆ ಚಾಲು ಆಗಿ ಒಂದು 7 ತಿಂಗಳಲ್ಲಿ ನಮ್ಮದು ಏನು ಸಭಾಸದ ಸಂಖ್ಯೆ ಇತ್ತು ಅದು 474, ಮತ್ತು ಭಾಗ ಬಂಡವಾಳ ಇತ್ತಲ್ಲ ಅದು 374,900 ಆಯಿತು. ಡಿಪಾಸಿಟ್ 6,20,839 ಆಯಿತು. ಮತ್ತು ನಾವು 800,400 ರೂಪಾಯಿ ಈ ಕರ್ಜ ವಿತರಣೆ ಮಾಡಿದ್ದೀವಿ. ಮತ್ತು ಆ ದಿವಸ 97 ನಾವು ಸಂಸ್ಥೆ ಪ್ರಾರಂಭ ಮಾಡಿದ್ವಿ. ಅದು ಕರ್ನಾಟಕ ಕೋಆಪರೇಟಿವ್ ಸೊಸೈಟೀಸ್ ಆ್ಯಕ್ಟ್ ಕೆಳಗೆ ನೋಂದಾಯಿತ ಸಂಸ್ಥೆ ಆಗಿ ಆ ದಿವಸ ನಾವು ಸ್ಟಾರ್ಟ್ ಮಾಡಿದ್ವಿ. ಮತ್ತು ಮೊದಲೇ ವರ್ಷದೊಳಗೆ 31/3/98 10,097 ರೂಪಾಯಿ ನಮ್ಮ ಸಂಸ್ಥೆಗೆ ನಫಾ ಆಗಿತ್ತು 7 ತಿಂಗಳ ಅವಧಿ ಒಳಗೆ. ಅಲ್ಲಿಂದ ಇವತ್ತಿನವರೆಗೆ 24 ವರ್ಷ ಪೂರ್ತಿಗೊಂಡಿದ್ದಾವೆ. ನಾವು 25ನೇ ಸಾಲಿನಲ್ಲಿ ಪದಾರ್ಪಣೆ ಮಾಡ್ತಾ ಇದ್ದೀವಿ. 1 ವರ್ಷ ನಮ್ಮ ಸಂಸ್ಥೆಗೆ ಹಾನಿ ಉಂಟಾಗಿಲ್ಲ. ಪ್ರತಿ ವರ್ಷ ಈ ನಮ್ಮ ಮೆಂಬರ್ ಸದಸ್ಯನ ಸಂಖ್ಯೆ, ಭಾಗ ಬಂಡವಾಳ, ನಮ್ಮ ಡಿಪಾಸಿಟ್ಸ್, ನಾವು ಲೋನ, ಈ ಪ್ರತಿ ವರ್ಷ ಹೆಚ್ಚು ಹಾಕೋತನ ಈವರೆಗೆ ಬಂದಿದೆ. ಈ ನಿಮಗೀಗ ಭಾಳ ಪ್ರತಿ ವರ್ಷದ ಅಡವನ್ನು ನಾವು ಆಮೇಲೆ ಕೊಡ್ತಾ ಇದ್ದೀವಿ ಪೇಪರ್ ಪಾಂಪ್ಲೇಟ್ ಮುಖಾಂತರ. ಆದ್ರೂ ಈಗ 31/3/2021 ನಮ್ದೇನು ಈಗ ಲಾಸ್ಟ್ ಇಯರ್ ಫೈನಾನ್ಷಿಯಲ್ ಪೊಸಿಷನ್ ನಮಗೆ 1,808 ಸದಸ್ಯರಿದ್ದಾರೆ ಈಗ ನಮ್ಮ ಸಂಸ್ಥೆಗೆ ಆ್ಯಸ್ ಆನ್ 31/3/2021 ಸದಸ್ಯರ 1,808 ಇದ್ದಾರೆ. ನಮ್ಮ ಈಗ ಭಾಗ ಬಂಡವಾಳ ಕ್ಯಾಪಿಟಲ್ 58,45,350 ನಮ್ಮ ಡಿಪಾಸಿಟ 16,70,13,048 ರೂಪಾಯಿ.
ಡಿಪಾಸಿಟ್ ಮತ್ತು ನಾವು ಸಾಲ ಪಡ್ತಿದ್ದು 10,39,20,327 ಸಾಲನೂ ವಿತರಣೆ ಮಾಡಿದ್ದೀವಿ. ಆನಂತರ ನಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ಏನದ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ 8,25,10,753 ಇನ್ವೆಸ್ಟ್ಮೆಂಟ್ ಅದ. ಮತ್ತು ಈ ವರ್ಷ ನಮ್ಗೆ 22,39,525 ಅಷ್ಟು ಲಾಭ ಆಗಿದೆ. ನಾವು ಪ್ರಗತಿ ನಾವು ಒಂದು ದುಡ್ಡನ್ನು ನಾವು ಉಳಿಸುವ ವಿಚಾರ ನಮ್ಮ ಸಂಸ್ಥೆಯಲ್ಲಿ ಮೊದಲಿಂದ ನಮ್ಮ ಪ್ರಾಮಾಣಿಕವಾಗಿ ಸಂಚಾರಕ ಮಂಡಳಿ ಇದೆ ಮತ್ತು ನಮ್ಮ ಕರ್ಮಚಾರಿ ವರ್ಗದ ಇದೆ. ಈ ಹಿನ್ನೆಲೆಯಲ್ಲಿ ಮ್ಯಾಲಿ ಸೋಲಾರ್, ಯಾಕಂದರೆ ಗೌರ್ಮೆಂಟ್ದವರ ಸೋಲಾರ್ ಎನರ್ಜಿ ಪ್ರೊಡ್ಯೂಸ್ ಮಾಡಲಿ ಸಬ್ಸಿಡಿನೂ ಆದಂಥ ಒಂದು ಯೋಜನೆ. ಆ ಯೋಜನೆ ಅಡಿಯಲ್ಲಿ ನಮ್ಮ ಈ ಸಂಸ್ಥೆಯ ಮೇಲಿನ ಅಂತಸ್ತಿನ ಮೇಲೆ ಒಂದು 20 ಕಿಲೋವ್ಯಾಟ್ ಇದು ಮಾಡಿದ್ದೀವಿ. ಒಂದು ಸೋಲಾರ್ ಎನರ್ಜಿ ಪ್ಲಾಂಟ್ ಮುಂಚಿದ್ದೀವಿ. ದಿನ 100 ಯೂನಿಟ್ ನಾವು ಎನರ್ಜಿ ಪ್ರೊಡ್ಯೂಸ್ ಮಾಡ್ತೀವಿ. ಈ ಎನರ್ಜಿ ಪ್ರೊಡ್ಯೂಸ್ ಮಾಡಿ ನಾವು ಎಸ್ಕಾಮ್ ಇದು ಮಾಡ್ತೀವಿ, ಅಥವಾ ಅಗ್ರಿಮೆಂಟ್ ಪ್ರಕಾರ ನಮ್ಮ ಇದು ಮಾಡ್ತೀವಿ ನಾವು ಅದರ ರೀತಿ ಇತರವಾಗಿ. ಸಬ್ಸಿಕ್ವೆಂಟ್ಲಿ ಇದು ಇಷ್ಟ ಅಲ್ಲದ ನಾವು ಈ ನಮ್ಮ ಡೈಲಿ ವ್ಯವಹಾರ ಮಾಡ್ತಾ ಇರ್ತಾರೆ ನಮ್ಮ ಸದಸ್ಯರು. ಆ ಡೈಲಿ ಸದಸ್ಯರು ಏನು ವ್ಯವಹಾರ ಮಾಡ್ತಾರೆ ಅವ್ರು ಈಗ ಅವರು ಯಾವುದೋ ಒಂದು ಡಿಪಾಸಿಟ್ ಇಡಕ್ಕೆ ಬಂದ್ರೆ ಈ ಡಿಪಾಸಿಟ್ ಇತ್ತು ನಂತರ ಅಥವಾ ಬೇರೆದು ಅವ್ರ ಕಡೆಯಿಂದ ಕಳಿಸ್ತಿರ್ತಾರೆ ಅವರು ಡಿಪಾಸಿಟ್ ಮಾಡೋಕ್ಕೆ, ಅದು SMS ಮೂಲಕ ಅವ್ರಿಗೆ ಇದು ಹೋಗು ತಲುಪುವಂಥ ವ್ಯವಸ್ಥೆ ನಾವು ನಮ್ಮ ಸಂಸ್ಥೆಯಲ್ಲಿ ಮಾಡಿದ್ದೀವಿ. ಎಲ್ಲ ಬೇರೆ ಎಲ್ಲ ಇದನ್ನು ಮಾಡಿದ್ದೀವಿ. ಎಲ್ಲ ಸಂಘ ಸಂಸ್ಥೆಗಳಿಗಿಂತ ಒಂದು 0.5% ಅಥವಾ ಆಗಲಿ 1% ಬಡ್ಡಿದರ ನಮ್ಮ ಡಿಪಾಸಿಟ್ಗೆ ಹೆಚ್ಚದ. ಮತ್ತು ಎಲ್ಲ ಏನು ಸಾಲವು ಕೊಡ್ತಾರೆ ಎಲ್ಲ ನಮ್ಮ ಕೋಆಪ್ರೇಟಿವ್ ಸೊಸೈಟಿ ಮತ್ತು ಇದ್ರ ಒಳಗೆ ಎಲ್ಲರಿಗಿಂತ ಒಂದು ಕಾಂಪಿಟೇಟಿವ್ ರೇಟ್ ಒಳಗೆ ನಾವು 1% 0.5% ನಮ್ಗೆ ಈ ಬಡ್ಡಿ ದರಗಳನ್ನು ನಮ್ಗೆ ರಿಯಾಯಿತಿ ನಾವು ಮೊದಲಿಂದ ಹುಡುಕೋದು ಬಂದೀವಿ. ಅಂದ್ರೆ ಡಿಪಾಸಿಟ್ಗೆ ಹೆಚ್ಚು ರೇಟ್ ಕೊಟ್ಟು ನಮ್ಮ ಲೋನಿಗೆ ಕಡಿಮೆ ರೇಟ್ ತಗೋತಾ ನಾವು ಇದೇ ಸಂಸ್ಥೆಯನ್ನು ಒಂದು ಚಲೋ ಬೆಳೆಸಲಿಕ್ಕೆ ನಾವು ಪ್ರಾಮಾಣಿಕವಾಗಿ ನಮ್ಮ ಎಲ್ಲ ಸಂಚಾಲಕ ಮಂಡಳಿಯವರು ಮತ್ತು ನಾವು ಇದನ್ನು ಮಾಡಿದ್ದೀವಿ. 2016 ಕಾರದಗಾ ಒಳಗೆ ಒಂದು ಶಾಖಾನು ತೆಗೆದೀವಿ. ಈ ಕಾರದಗಾವಳಿ ಶಾಖಾ ತೆಗೆದೀಗ ನಮ್ಗೆ 5ನೇ ವರ್ಷ ಮುಗಿಯಕ್ಕೆ ಬಂದ್ವಿ. 26/11/2021 5 ವರ್ಷ ಕಂಪ್ಲೀಟ್ ಆಗ್ತದೆ. ಆ ಸಂಸ್ಥೆಯಲ್ಲೂ 3 ಕೋಟಿ ರೂಪಾಯಿಗಳಷ್ಟು ನಾವು ಸಾಲ ವಿತರಣೆ ಮಾಡಿದ್ದೀವಿ. 3 ಕೋಟಿ ಸಾಧಾರಣವಾಗಿ 3 ಕೋಟಿ ಅಲ್ಲಿಯೂ ಡಿಪಾಸಿಟ್ ಆಗ್ಯಾವ. ಅಂದರೆ ನಾವು ಡಿಪಾಸಿಟ್ ಕಲೆಕ್ಟ್ ಮಾಡೋದು ಮತ್ತು ಬೇರೆ ಇದರೊಳಗೆ ಹಣ ತೊಡಗದೇ ಇಲ್ಲದೆ ನಾವು ಏನೇನು ರೀತಿ ಸರ ಅಥವಾ ಕಾಯ್ದೆಶೀರು ಏನು ನಮ್ಗೆ ಮಾಡೋಕ್ಕೆ ಬರ್ತದೆ ಈ ಕಾಯ್ದೆ ಚೌಕಟ್ಟಲ್ಲಿ ನಾವು ಕೆಲಸ ಮಾಡುತ್ತಾ ಈ ಒಂದು ಜನರ ಭರವಸೆಯನ್ನು ನಾವು ಇದು ಮಾಡಿದ್ದೀವಿ. ಈ ಹಿನ್ನೆಲೆಯಲ್ಲಿ ನಾವು ಬರುವ ವರ್ಷದಲ್ಲಿ ಈಗ ನಮ್ಮ ಏನು ಅಮೃತ ಮಹೋತ್ಸವ ವರ್ಷ ಈಗ ಮಾಡಿ ನೀನು ಈಗ ಕೆಲವೊಂದು ಈದ ಹಮ್ಮಿಕೊಂಡಿದ್ದೀವಿ. ಸಂಚಾರ ಮಂಡಳ ವೃತ್ತಿ ಅಂಚ ಸರ್ವಾಸದಾನಿ ಪೂರ್ಣ ವಿಶ್ವಾರ್ಥವನ್ನು ಆಸ್ತಾಗಾಯ ಅನ್ನ ನಿಸ್ವಾರ್ಥಪಣಾನ ಆಮಚ ಸಂಚಾಲಕ ಮಂಡಳ ಕಾಮ ಕರ್ತಾಲಿಲ್ಲ. ಆ ಸುರುವಾತಿಗ ಆಮಚೆ ಫಕ್ತ 4 ಕರ್ಮಚಾರ್ಯಾಂಚ್ಯಾ ಕರ್ಮಚಾರಿ ಆಮಚೆಕಡೆ ಹೋತೆ. ಆಜ ರೋಜಿ ಆಮಚೆ 20 ಕರ್ಮಚಾರಿ ಆಮಚ್ಯಾ ಸಂಸ್ಥೆಲ ಆಹೆ. ತರ ಆಮ್ಹೀ ಅನ್ನ ಕರ್ಮಚಾರ್ಯಾಂಚೆ ಪಣ ಸುಖ ಸೋಯಿದೆ. ಆಮಚ್ಯಾ ಸರ್ವ ಸಂಚಾಲಕಾಂಚೆ ಪಣ ಆಮ್ಹೀ ಇತ ಆಮ್ಹೀ ವಿಶೇಷ ಕೌತುಕ ಕೇಲ ಪಾಹಿಜೆ. ಕಾರಣ ನಿಸ್ವಾರ್ಥಪಣಾನ ಆಣಿ ಪ್ರಾಮಾಣಿಕಪಣಾನ ಜರ ಕಾಮ ಕೇಲ ತರ ಏಕ ಸಂಸ್ಥಾ ಕಶಿ ಉಭಾರು ಶಕ್ತೆ ಆಣಿ ಕಸ ಆರ್ಥಿಕ ಸ್ಥೈರ್ಯ ಕಸಂ ಲಾಭತೋಯ ಹೆ ಚಾಂಗಲ ಉದಾಹರಣೆ ಆಮಚ್ಯಾ ಸಂಸ್ಥೆಚ ಯಾಲ ಕಾಯ ಹರಕತ ನಾಹಿ. ಆರ್ಥಿಕ ಸದೃಢ ಅದ ಈ ನಮ್ಮ ಸಂಸ್ಥೆ. ನಾವು ಯಾವಾಗಲೂ ನಾವು ಹೆಮ್ಮೆ ಅಂತ ಹೇಳ್ತೀವಿ. ನಮಗೇನೋ ಅನ್ಸೋದು ಕಾರಣ ಇಲ್ಲ. ಡಿಪಾಸಿಟ್ ನಮ್ಮ ಕಡೆ ಬರ್ತಾರೆ, ನೀವು ಡಿಪಾಸಿಟ್ ಇಡ್ರಿ ಅಂತ. ಏ ನೀವು ಬೇಗ ತಕ್ಕತ್ ನಮ್ಮನ್ನು ಡಿಪಾಸಿಟ್ ಇಡ್ರಿ ಅಂತ ಹೇಳ್ತೀವಿ. ಯಾಕಂದ್ರೆ ನಮ್ಗೆ ಖಾತ್ರಿ ಅದಲ್ಲ ನಮ್ಮ ಸಂಸ್ಥೆ ಭಾಳ ಚಂದ ಇದ್ರೊಳಗೆ ನಡೆದದ. ಈ ದೀಪಕ್ ಹವಾಲ್ದಾರ್, ಲಕ್ಷ್ಮಣ್ ಪವಾರ್, ಈಶ್ವರ್ ತೋರ್ಬಲೆ, ಚಂದ್ರಕಾಂತ್ ಬಾಹು ಯಾದವ್ ಹಾಗೂ ಬಬನ್ ಠಾಣೇಕರ್, ಕಮಲ್ ಮಾನೆ, ದಿಲೀಪ್ ಶವಾಳೆ, ಸುವರ್ಣ ಠಾಣೇಕರ್, ಲಕ್ಷ್ಮಣ್ ಕದಂ, ಮೋಹನ್ ಜಾಧವ್ ಸೇರಿದಂತೆ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು.